ಬಿಲ್ ತಂದಿದ್ರಿ, ಆ ಬಿಲ್ ನ ಇಲ್ಲಿ ಕೌಂಟ್ರಿ ಕೊಟ್ಟಿದ್ದೀರಿ. ಸೊ ಈಗ ಇದನ್ನ ನಿಮ್ ಕೈ ಕೊಟ್ಟಿದ್ದಾರೆ. ಸೊ ಈಗ ಹೆಂಗ ಅಲ್ಲಿ ರೆಡಿ ಮಾಡ್ಬಿಟ್ಟು ಅಲ್ಲಿ ಓಕೆ ಮಾಡ್ತಾರ? ಹೇಗೆ ಇಲ್ಲಿ ರೆಡಿ ಮಾಡಿ ಹೋಟ್ಲು ಬಟ್ರ್ ಹೋಟ್ ಓಕೆ ಮಾಡ್ತಾರೆ? ಅದೇ ಬಟ್ರ್ ಹೋಟ್ಲಿ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದ್ಮೇಲೆ ಇಲ್ಲಿ ಬಂದ್ಬಿಡ್ತೀವಿ, ಇದನ್ನ ವಾಪಸ್ ಕೊಟ್ರೆ ಅಲ್ಲಿ ದೋಸೆ ಕೊಡ್ತಾರೆ. ನಾವೇನು ಆರ್ಡರ್ ಕೊಟ್ಟಿರ್ತೀವಿ ಅದನ್ನ ಕೊಡ್ತಾರೆ. ಓಕೆ ಆಯ್ತು. ಇವೇನೇ ಇವು ವೈಬ್ರೇಟರ್ಗಳು? ಅಂದ್ರೆ ಇದು ಓಪನ್ ಇದಲ್ವಾ ಕಿಚನ್? ಹಾ ನೋಡಿ, ಸಹಜವಾಗಿ ನೀವು ಹೋಟ್ಲ್ಗಳಿಗೆ ಹೋದ್ರೆ ಒಳಗಡೆ ಏನಾಗ್ತಿದೆ, ಎಂತ ಆಗ್ತಿದೆ, ಏನರಲ್ಲಿ ಅದೇ ಸಹಜವಾಗಿ ನೀವು ನೋಡ್ದಂಗೆ ಹಿಡಗಲಲ್ಲಿ ಹೊಡಿತಿರ್ತಾರೆ ಅಂತ ಇರುತ್ತಲ್ಲ, ಆ ಥರ ಇಲ್ಲೆಲ್ಲ ಇಲ್ಲ. ಬಟ್ ಇಲ್ಲೆಲ್ಲ ಓಪನ್ ಕಿಚನ್ ಇರೋದ್ರಿಂದ ಹೈಜಿನ್ ಇರ್ತಾರೆ ಅನ್ನೋಕ್ಕಿನ್ನ ಇರಲೇಬೇಕಾಗುತ್ತೆ ಅನಿವಾರ್ಯ. ಹಾಗಾಗಿ ಭಾಳ ಶುದ್ಧವಾಗಿ ಶುಚಿ ರುಚಿಯಿಂದ ಮಾಡಿಕೊಡ್ತಾರೆ. ಭಾಳ ಎಕ್ಸ್ಪೆನ್ಸಿವ್ ಅಂತ ಕಾಣುತ್ತೆ. ಆಮೇಲೆ ಕೂಡ ನಾನು ದರ ಪಟ್ಟಿನ ನೋಡಿ ಈ ರೀತಿಯಾಗಿರುತ್ತೆ ಪ್ರೈಸ್ಗಳು. ಈ ರೀತಿ ಇದೆ ನೋಡಿ, ರಾಮೇಶ್ವರ ಕೆಫೆನಲ್ಲಿ ಪ್ರೈಸ್ ಲಿಸ್ಟ್. ನಾನಿವತ್ತಿರೋದು ದಿ ರಾಮೇಶ್ವರಂ ಕೆಫೆನಲ್ಲಿ. ಸೊ ಇಲ್ಲಿ ನಾನು ಅವಾಗಲೇ ತಿಳಿದೆ, ಎಂಟೈರ್ ಕಿಚನ್ ಕೂಡ ಅದ್ಭುತವಾಗಿ ಮೇಂಟೈನ್ ಮಾಡ್ತಾರೆ. ಓಪನ್ ಕಿಚನ್ನು, ಭಾಳ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅಂತ. ನೀವು ಗಮನಿಸೋ ಹಾಗೆ ನಾವು ನಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ನಾವಲ್ಲಿ ಬಿಲ್ ಹಾಕ್ಸ್ಕೊಳ್ತೀವಿ. ಆ್ಯಂಡ್ ದೆನ್ ಇದೇ ರೀತಿ ಚೀಟಿ ಕೊಡ್ತಾರೆ, ಅದನ್ನು ತಗೊಂಡೋಗಿ ಅಲ್ಲಿ ಕೊಟ್ಟ ನಂತರದಲ್ಲಿ ನಿಮಗೆ ನೋಡಿ ಅವ್ರು ಇಟ್ಕೊಂಡು ಹೋಗ್ತಿದ್ದಾರೆ. ಈ ರೀತಿಯ ಒಂದು ಯೂನಿಟ್ನ ಕೊಡ್ತಾರೆ. ಈ ಒಂದು ಡಿವೈಸ್ ಏನಂದರೆ ಕಂಪ್ಲೀಟ್ ಕಂಟ್ರೋಲ್ ವಿತ್ ಕಿಚನ್ ಯಾವನು ಹ್ಯಾಂಡಲ್ ಮಾಡ್ತಿರ್ತಾನಲ್ಲ ಬಟ್ ಅವಂದಿರುತ್ತೆ. ಸೊ ನಾವು ಯಾವುದು ಆರ್ಡರ್ ಮಾಡಿರ್ತೀವಿ ಅದು ಸಿದ್ಧವಾದಾಗ ಅಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ಇದು ವೈಬ್ರೇಟ್ ಆಗುತ್ತೆ, ಸೌಂಡ್ ಕೂಡ ಬರುತ್ತಾ? ಹಾಂ, ಇದು ಸೌಂಡ್ ಆ್ಯಂಡ್ ವೈಬ್ರೇಷನ್ ಶುರುವಾಗುತ್ತೆ. ಆಗ ನಮ್ಮ ಪ್ರಾಡಕ್ಟ್ ರೆಡಿ ಇದೆ ಅಥವಾ ಫುಡ್ ರೆಡಿ ಇದೆ ಅಂತ ಆಗೋಗಿ ನಾವು ಇಲ್ಲಿ ರಿಸೀವ್ ಮಾಡ್ಕೋಬೇಕಾಗತ್ತೆ. ಎಂಥ ಕಾಲಕ್ಕೆ ಬಂದು ನಿಂತಿದ್ದೀವಿ ದೇವರಾಣೆ, ನನಗಂತೂ ಕನ್ಫ್ಯೂಷನಲ್ಲಿ ಇದ್ದೀನಿ. ಎರಡು ರಿಸೀವ್ ಮಾಡ್ಕೊಂಡ್ರಿ. ಸೊ ಈ ಟೆಕ್ನಾಲಜಿಗಳು ಎಷ್ಟು ಮಾತ್ರ ಒಳ್ಳೇದು ಅಂತೀರಾ? ಟೆಕ್ನಾಲಜಿ ತಕ್ಕಂತೆ ನಾವು ಅನುಗುಣವಾಗಿ ಚೇಂಜ್ ಆಗಲೇಬೇಕು. ಹಾಂ ಹಾಂ, ಇದು ನೋಡಿ, ಇದು ಕಂಪ್ಲೀಟ್ ಮೆಟಲ್ಲು ಶೀಟ್ಗಳಲ್ಲಿ ಮಾಡಿದ್ದಾರೆ. ಬಟ್ ಸ್ಟಿಲ್ ನಿಮಗಿದು ನಾವು ಹಳೆ ಕಾಲದೇನು ನೋಡ್ತಿದ್ವಲ್ಲ ಈ ಮರದಲ್ಲಿ ಮಾಡಿದಂಥ ಒಂದು ದಿಮ್ಮಿಗಳದು ಆ ಫಿಲ್ಲು ಆ ಟಚ್ ಕೊಟ್ಟಿದ್ದಾರೆ. ಇದಕ್ಕೆ ಏನು ವೈಬ್ರೇಟ್ ಆಗಲಿಲ್ಲ ಇನ್ನು ನೋಡಿ, ನಿಮ್ಮ ಫುಡ್ಡು ರೆಡಿ ಆಗಿದೆ ಅನ್ನೋದಕ್ಕೆ ಈ ರೀತಿ ಒಂದು ಬ್ಲಿಂಕ್ ಆಗೋದ್ರ ಜೊತೆ ವೈಬ್ರೇಟ್ ಕೂಡ ಆಗ್ತದೆ. ವೈಬ್ರೇಟ್ ಆಗ್ತಿದೆಯಾ? ಹಾಂ, ಈಗ ಅದನ್ನು ಕೊಡೋದು. ಅದಕ್ಕೆ ನಂಬರ್ ಇದಲ್ಲ 701 700, ನಮ್ದು ಎರಡು ಟೋಕನ್ನ. ಆ ಒಂದು ಪ್ಲೇಟಲ್ಲಿ ನಂಬರ್ ಇರುತ್ತಾ ಹೇಗೆ? ಅದು ಮತ್ತೆ ಹೆಂಗ್ ನೋಡಿ, ಇದನ್ನು ಹೊಡ್ಕಂತಾನೆ ಇದೆ, ಕೊಡಿ 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 ಅಂತಿದೆ. ದೋಸೆ ಬಂತು, ಎರಡನೇ ಹೇಳಿದ್ದು, ಆ ಮತ್ತೊಂದು ಬಂತು. ಬನ್ನಿ ತಗೊಳ್ಳಿ. ಇಲ್ಲಿ ನೋಡಿ, ಫೋನ್ಪೇ ಅಥವಾ ಇತ್ಯಾದಿ ಯು ಪಿ ಐ ಬಳಸಿ ನೀವಿಲ್ಲ ಆರ್ಡರ್ ಮಾಡ್ಬೋದು. ಜಸ್ಟ್ ನೀವಿಲ್ಲಿ ತಿನ್ನಬೇಕಂದ್ರೆ ಆ ಕೌಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ನಿಮ್ಗೇನು ಬೇಕು ಅದನ್ನು ಸೆಲೆಕ್ಟ್ ಮಾಡಿ, ಸ್ಕ್ಯಾನರ್ ಬರುತ್ತೆ, ಅದಕ್ಕೆ ಪೇಮೆಂಟ್ ಹಾಕ್ಸಂದ್ರೆ ಇಲ್ಲೊಂದು ರೆಸೆಪ್ಟ್ ಬರುತ್ತೆ, ಇದ್ರ ಮೂಲಕ ಸೊ ನೀವು ಇಲ್ಲೇ ತಿನ್ನೋಕೆ ಆರ್ಡ್ರ್ ತೊಗೋಬೋದು. ಈ ಒಂದು ಕಾಫಿಯ ಬೆಲೆ 25. ಕಾಫಿ ಹೇಗಿದೆ ಗಗನ್?
ಅಣ್ಣ ಹೆಂಗಿದೆ? ಸೂಪರ್ ಆಗಿದೆ ಕಾಫಿ ರಾಮೇಶ್ವರಂ, ಅದ್ಭುತವಾದ ಕಾಫಿ. ಈ ಕಾಫಿ ಕುಡಿದ್ರು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆನು ಇದರ ಸ್ಮೆಲ್, ಇದರ ಒಂದು ರುಚಿ ಸ್ವಾದ ಬಾಯಲ್ಲೇ ಉಳಿತದೆ ಅಂತ ಅಂದ್ಕೊಂಡಿರ್ತೀನಿ. ಹಾಂ ಹಾಂ. ಸೊ ಇವಾಗ ನೀವು ನೋಡಿದ್ದು ಜೈರಾಮ್ ಅಂತ ನಮ್ಮ ಯೋಧರು. ಈಗ ಸದ್ಯಕ್ಕೆ ಎಷ್ಟು ವರ್ಷ ಸರ್ವಿಸ್ ಆಯ್ತಣ್ಣ? 22 ವರ್ಷ. ಗ್ರೇಟ್ ಬಿಡಿ, ಸೇವೆ ಗಡಿಭಾಗದಲ್ಲಿ ಕಳೆದು ಬಂದಿದ್ದೀನಿ ಅಂತ ಹೆಮ್ಮೆ ಪಡ್ತೀನಿ. ಹೌದಾ? ಓಕೆ ಓಕೆ ಓಕೆ. ಹೆಂಗಿತ್ತು ಕಾಫಿ? ಸೊ ಈ ಒಂದು ಕಾಫಿಯ ಬೆಲೆ 25 ಆವಾಗಲೇ ತಿಳಿಸ್ದಂಗೆ. ನಿಜವಾಗ್ಲೂ ಒಂದೇನೋ ಒಂದು ಘಮ ಹೊಡೀತಿದೆ ಬಾಯಿನಲ್ಲಿ, ಆ ಫ್ಲೇವರ್ ಇನ್ನೂ ಹಂಗೆ ಇದೆ. ನೋಡೋಣ ಎಷ್ಟೊತ್ತಿರುತ್ತೆ ಅಂತ. ವ್ಯವಸ್ಥೆ, ದರ, ಊಟ, ಉಪಚಾರ ಎಲ್ಲ ಬದಲಾಗ್ಬೋದು, ಬಟ್ ರಂಗೋಲಿ, ಅದ್ರ ಬಣ್ಣ, ಅದರ ಆಚಾರ ವಿಚಾರಗಳು ಯಾವತ್ತೂ ನಮ್ಮಲ್ಲಿ ಬದಲಾಗಲ್ಲ ಅನ್ನೋದಕ್ಕೆ ಈ ರೀತಿ ಹೈಟೆಕ್ ಇರೋ 120 ರೂಪಾಯಿ ಒಂದು ಚಿಕ್ಕ ದೋಸೆಗೆ ಬೆಲೆ ಇರೋ ಈ ಒಂದು ಹೋಟೆಲಲ್ಲಿ ರಂಗೋಲಿ ಹಾಕಿರೋದು ನಿಜವಾಗ್ಲೂ ನನಗೆ ಖುಷಿ ಕೊಡ್ತು. ಆ್ಯಂಡ್ ದೆನ್ ಇಲ್ಲಿ ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದಾರೆ. ಇದು ಕೂಡ ಇಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದು ಥರ ಕಾಣುತ್ತೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನಾನು ಅವಾಗಲೇ ಹೇಳೋದು ಮಾಡ್ತೆ, ಇಲ್ಲಿ ಇಡ್ಲಿ ಮಾಡ್ತಾರಲ್ಲ ಆ ಒಂದು ಪಾತ್ರೆ ಕೂಡ ತಾಮ್ರದ. ನೀವು ಬಣ್ಣ ಗಮನಿಸಿದ್ರೆ ತಾಮ್ರದ ಬಣ್ಣ ಕಾಣಿಸ್ತಾ ಇದೆ ಇಡ್ಲಿ ಮಾಡೋದು. ಸೊ ಆರೋಗ್ಯದ ದೃಷ್ಟಿನಲ್ಲಿ ಕೂಡ ಈ ಒಂದು ಹೋಟ್ಲಲ್ಲಿ ಅದ್ಭುತವಾಗಿ ಒಂದು ಸ್ಟೆಪ್ಸ್ನ ತೊಗೊಂಡಿದ್ದಾರೆ. ತಾಮ್ರದ ಒಂದು ಬಳಕೆ ಕೂಡ ಇಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಜನ ಇಲ್ಲಿ ಚೆನ್ನಾಗಿ ಸವಿತಾ ಇದ್ದಾರೆ ತಿಂಡಿನ, ಕಾಫಿ ಟೀನ.